ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ತಾಲೂಕು ಕಚೇರಿ ಮುಂದೆ ಬಿಜೆಪಿಯ ಪ್ರಸಾದ್ ಗೌಡ ಅವರ ನೇತೃತ್ವದಲ್ಲಿ ಹಲವಾರು ಬಿಜೆಪಿ ಮುಖಂಡರುಗಳು ಹಾಗೂ ರೈತ ಸಂಘಟನೆಯವರು ಸೇರಿ ಹೇಮಾವತಿ ನೀರಿನ ವಿಚಾರವಾಗಿ ಪ್ರತಿಭಟನೆಯನ್ನು ನಡೆಸಿ ತಹಸೀಲ್ದಾರ್ ಶರತ್ ಕುಮಾರ್ ಅವರಿಗೆ ಮನವಿಯನ್ನು ನೀಡಿದರು. ಹೇಮಾವತಿ ನೀರನ್ನು ನಮ್ಮ ಮಾಗಡಿ ತಾಲೂಕಿಗೆ ತರಬೇಕು ಅಂತ ಹೇಳಿ ಈಗಾಗಲೇ ದಶಕಗಳಿಂದಲೂ ಕೂಡ ಹೋರಾಟ ನಡ್ಕೊಂಬರ್ತಾನೆ ಇದೆ. ಈಗಾಗಲೇ ರಂಗಯ್ಯನವ್ರ ಕಾಲದಿಂದನೂ ಕೂಡ ಇವತ್ತು ನಮ್ಮ ಮಾಗಡಿಗೆ ನೀರು ಕೊಡಬೇಕು ಅಂತ ಹೇಳಿ ಅವರ ಒಂದು ಇಚ್ಛಾಶಕ್ತಿನೂ ಇತ್ತು. ಇವತ್ತು ತುಮಕೂರು ಕೆಲವು ಭಾಗದ ಮುಖಂಡರುಗಳು ಸೇರಿ BJP ಮತ್ತು JDS ಮುಖಂಡರುಗಳೇ ಕೂಡ ನಮ್ಮ ಪಕ್ಷದವರೇ ಆದರೂ ಕೂಡ ಅವರೆಲ್ಲರೂ ಕೂಡ ಮಾಗಡಿಗೆ ನೀರು ಕೊಡೋದಕ್ಕಾಗಲ್ಲ. ಈಗ ನಮ್ಮ ಮಾಗಡಿ ತಾಲೂಕಿಗೆ ಯಾವುದೇ ಕಾರಣಕ್ಕೂ ನಾವು ನೀರು ಕೊಡಲ್ಲ, ನಮ್ಮ ಪ್ರಾಣ ಕೊಟ್ಟರು ಅಂತ ಹೇಳಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಮತ್ತು ಈಗ ನಡೀತಾ ಇರೋ ಕಾಮಗಾರಿಗಳಿಗೂ ಕೂಡ ತಡೆ ಓಡ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಅಶ್ವಥ್ ನಾರಾಯಣ ಸಾಹೇಬರು 2022ರಲ್ಲೂ ಕೂಡ ಶ್ರೀರಂಗ ಯೋಜನೆಗೆ, ಏತ ನೀರಾವರಿ ಯೋಜನೆಗೆ ಕಾಮಗಾರಿನೂ ಆಲ್ರೆಡಿ ಪೂರ್ಣಗೊಳಿಸಿದರು. ಅದು TC ಕೂಡ ಕೊಟ್ಟಿದ್ರು. ಇನ್ನು ಒಂದು ಕನೆಕ್ಷನ್ ಕೊಟ್ಟರೆ ಇನ್ನು 15 ದಿನದಲ್ಲಿ ನೀರು ಬರೋವಂಥ ಚಾನ್ಸಸ್ ಎಲ್ಲ ಇದೆ. ಈಗಾಗಲೇ ಅದನ್ನು ಸ್ಟಾಪ್ ಮಾಡಿ ಈಗ ನಮ್ಮ DK ಸುರೇಶ್ ಅವರು ಅದನ್ನು ಎಕ್ಸ್ಪ್ರೆಸ್ ಕ್ಯಾನಲ್ ಮಾಡಬೇಕು, ಡೈರೆಕ್ಟಾಗಿ ಮಾಗಡಿಗೆ ನೀರು ಕೊಡಬೇಕು ಅಂತೇಳಿ ಅವರು ಕೂಡ ಕಾಮಗಾರಿನ ಸ್ಟಾರ್ಟ್ ಮಾಡಿದ್ರು. ಇವತ್ತು ಅವ್ರು ಮಾಡಿರೋ ಕೆಲಸಕ್ಕೆ ಇವತ್ತು ಕೆಲವು ಮುಖಂಡರೆಲ್ಲ ಅಲ್ಲಿ ತಡೆ ಒಡ್ಕೊಂಡ್ಬರ್ತಾ ಇದ್ದಾರೆ. ಆದರೆ ಈ ತಡೆ ಒಡ್ಕೊಂಡು ಬರ್ತಾ ಇರೋದು ಅನ್ಯಾಯ. ಅಲ್ಲೂ ಕೂಡ ರೈತರಿದ್ದಾರೆ, ಮಾಗಡಿ ತಾಲೂಕಲ್ಲೂ ಕೂಡ ರೈತರಿದ್ದಾರೆ. ಈಗಾಗಲೇ ಕೆಂಪೇಗೌಡರು 1000 ಕೆರೆಗಳನ್ನ ಕಟ್ಟಿದರು. ಮಾಗಡಿ ಕೆಂಪೇಗೌಡರು ಬೆಂಗಳೂರಲ್ಲಿ 1000 ಕೆರೆ ಕಟ್ಟಿ ಎಲ್ಲರಿಗೂ ಕೂಡ ನೀರಾವರಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಕೆಂಪೇಗೌಡರು ಅವತ್ತಿನ ಕಾಲದಲ್ಲೇ ಏನೂ ಇಲ್ಲದೇ ಇರೋ ಕಾಲದಲ್ಲಿ 1000 ಕೆರೆ ಕಟ್ಟಿದಂಥ ಮಹಾನುಭಾವ ಇವತ್ತು ನಮ್ಮ ಮಾಗಡಿಗೇ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ, ಸರಿಯಾದ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, ಕೃಷಿಗೆ ನೀರಿನ ವ್ಯವಸ್ಥೆಗಳು ಇಲ್ದಂಗೆ ಆಗಿದೆ. ಹಾಗಾಗಿ ನಾವು ತುಮಕೂರಿನ ಎಲ್ಲ ಮುಖಂಡರಿಗೂ ಕೇಳ್ತಾ ಮತ್ತು ನಮ್ಮ ನೀರಾವರಿ ಸಚಿವರಾದಂಥ DK ಶಿವಕುಮಾರ್ ಅವ್ರಿಗೂ ನಾವು ಒತ್ತಾಯ ಮಾಡ್ತೀವಿ. ಇದರಲ್ಲಿ ಯಾವುದೇ ರೀತಿ ರಾಜಕಾರಣ ಬೆರೆಸೋದು ಬೇಡ. ದಯವಿಟ್ಟು ಇದಕ್ಕೆ ಇತಿಶ್ರೀ ಆಡಿ ನಮ್ಗೆ ಆದಷ್ಟು ಬೇಗ ಈಗಾಗಲೇ ನಮ್ದು ಇನ್ನೊಂದು ಕನೆಕ್ಟ್ ಮಾಡಿದ್ರೆ ಶ್ರೀರಂಗ ಏತ ನೀರಾವರಿ ಯೋಜನೆಯಲ್ಲಿ ಇನ್ನು 15 ದಿನಕ್ಕೆ ನೀರು ಕೊಡುವಂಥ ಚಾನ್ಸಸ್ ಎಲ್ಲ ಇದೆ. ದಯವಿಟ್ಟು ಅದನ್ನಾದರೂ ಕೊಡಿಸ್ಕೊಡ್ಬೇಕು. ಇಲ್ಲ ನೀವು ಎಕ್ಸ್ಪ್ರೆಸ್ ಕ್ಯಾನಲಲ್ಲಿ ತತ್ತಿರೋ ಅಥವಾ ಶ್ರೀರಂಗ ಏತ ನೀರಾವರಿ ಯೋಜನೆಯಲ್ಲಿ ತತ್ತಿರೋ ನಮ್ಗೆ ಗೊತ್ತಿಲ್ಲ. ನಮ್ಮ ರೈತರಿಗೆ, ನಮ್ಮ ಜನಗೆ, ನಮ್ಮ ಮಾಗಡಿ ತಾಲೂಕಿನ ಪ್ರತಿಯೊಬ್ಬ ರೈತರಿಗೂ ಕೂಡ ನೀರಾವರಿ ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿ. ಇದರಲ್ಲಿ ಯಾವುದೇ ಪಕ್ಷ ಇಲ್ಲ. ಅಲ್ಲಿ ಅವ್ರ ಮುಖಂಡರು ಅವ್ರ ರೈತರನ್ನ ಉಳಿಸ್ಬೇಕಾದ್ರೆ ನಾವು ಕೂಡ ನಮ್ಮ ರೈತರು ಏಳ್ಗೆನ ನಮ್ಮ ರೈತರಿಗೆ ನಾವು ಸಪೋರ್ಟಿವ್ ಆಗಿ ನಿಂತ್ಕೋಬೇಕಾಗಿರೋದು ನಮ್ಮ ಧರ್ಮ ಇದೆ. ಹಾಗಾಗಿ ದಯಮಾಡಿ ನಾನು ಎಲ್ಲ ಮುಖಂಡರಿಗೂ ಇವಾಗ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ನಾವು ಕೂಡ ಪ್ರಾಣ ಕೊಡೋದಕ್ಕೆ ಸಿದ್ಧ ಇದ್ದೀವಿ. ನಮ್ಮ ಮಾಗಡಿಯ ತಾಲೂಕಿನ ಎಲ್ಲ ರೈತರಿಗೂ ಕೂಡ ಈ ಪ್ರಾಣನ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀರು ಬರದೇ ಹೋದರೆ 24ನೇ ತಾರೀಕು ಈಗಾಗಲೇ ರೈತರ ಸಂಘ ಅಲ್ವೇನಣ್ಣ 24ನೇ ತಾರೀಕು ರೈತರ ಸಂಘ, ಎಲ್ಲ ರೈತರ ಸಂಘ ಎಲ್ಲ ಪಕ್ಷಾತೀತವಾಗಿ 24ನೇ ತಾರೀಕು ಹೋರಾಟ ಮಾಡಬೇಕು ಅಂತ ಹೇಳಿ ಇವತ್ತು ಮತ್ತೆ ಕರೆ ಕೊಟ್ಟಿದ್ದಾರೆ. ಅದು ಇನ್ನು ಉಗ್ರ ಹೋರಾಟಕ್ಕೆ ತಲುಪೋಕ್ಕೆ ಮುಂಚೆ ತಾವೆಲ್ಲರೂ ಕೂಡ ದಯಮಾಡಿ ಸರ್ಕಾರನ್ನು ಕೂಡ ಇದನ್ನು ಎಚ್ಚೆತ್ಕೊಂಡು ಈ ಹೋರಾಟಕ್ಕೆ ನೀವು ಬೆಂಬಲ ಕೊಟ್ಟು ಅಲ್ಗೂ ಕೊಡಿ. ನಾವು ಯಾರಿಗೂ ಯಾವ ಅಲ್ಲಿರೋರು ನಮ್ಮ ರೈತರೇ, ಇಲ್ಲಿರೋರು ನಮ್ಮ ರೈತರೇ, ಬೇರೆ ಯಾರೂ ಇಲ್ಲ. ದಯಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಈಗಾಗಲೇ ನಮ್ಮದು ಬೆಂಗಾವಲು ಮಾಗಡಿ ಅನ್ನೋದು ಬೆಂಗಾವಲಾಗಿದೆ. ಆ ಬೆಂಗಾವಲಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಯಾವುದೇ ಒಂದು ಸರಿಯಾದ ವಾಟರ್ ಫೆಸಿಲಿಟಿ ಇಲ್ಲದೇ ಇರಬೇಕಾದ್ರೆ ನೀವು ನೀರು ಕೊಡಲ್ಲ. ನಿಮ್ಗೆ ಆಲ್ರೆಡಿ ಹೇಮಾವತಿ ನೀರು ಕುಣಿಗಲ್ಲವ್ರಿಗೂ ಬಂದಿದೆ. ನೀರು ಬಂದಿದ್ರೂ ಕೂಡ ನಮ್ಗೆ ನೀರು ಕೊಡಲ್ಲ ಅಂದರೆ ಏನರ್ಥ? ಯಾಕೆ ನೀವು ತಮಿಳ್ನಾಡು ರೀತಿ ವರ್ತನೆ ಮಾಡೋದು ಬೇಡ. ಅವ್ರು ಎಷ್ಟೇ ಕೊಟ್ಟರು ನೀರು ಬೇಕು ಬೇಕು ಅಂತ ಇರ್ತಾರೆ. ನೀವು ನಮ್ಗೆ ಬಿಟ್ಕೊಟ್ರೆ ತಾವೇ ನಾವು ಮುಂದಕ್ಕೂ ಒಬ್ಬ ರಾಮನಗರದವ್ರಿಗೋ ಚನ್ನಪಟ್ಟಣದವ್ರಿಗೋ ಯಾರಿಗಾದ್ರೂ ಕೊಡೋಕ್ಕಾಗೋದು?
ಹಂಗೆ ನೀವು ಕೂಡ ನಾವು ಕೂಡ ಇದೇ ರಾಜ್ಯದಲ್ಲೇ ಇದ್ದೀವಿ. ದಯಮಾಡಿ ಎಲ್ಲ ರೈತರಿಗೂ, ನೀವು ಇಲ್ಲಿರೋ ರೈತರು ನಿಮ್ಮ ಅಣ್ಣ ತಮ್ಮದಿರೇನೆ, ದಯಮಾಡಿ ಎಲ್ಲರೂ ಕೂಡ ನೀವು ನಮಗೆ ನೀರಿನ ವ್ಯವಸ್ಥೆಗೆ ನೀವು ಕೂಡ ಕೈ ಜೋಡಿಸಿ, ನಾವು ನಿಮ್ಮ ಕೈ ಜೋಡಿಸ್ತೀವಿ. ನಿಮ್ಮ ಹೋರಾಟ ನಾವು ತಪ್ಪು ಅಂತ ಹೇಳಲ್ಲ, ಆದರೆ ನಮ್ಮ ರೈತರಿಗೆ ಅನ್ಯಾಯ ಮಾಡೋದು ತಪ್ಪು. ಇದನ್ನು ನಾವು ನಿಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಶಿವಣ್ಣವ್ರಿಗಾಗ್ಬೋದು, ಕೃಷ್ಣಪ್ಪ ಅವ್ರಿಗಾಗ್ಬೋದು, ಯಾರೇ ಮುಖಂಡರುಗಳು ಅಲ್ಲಿ ನಿಂತು ಕೆಲಸ ಮಾಡ್ತಾಯಿದ್ರು, ಇಲ್ಲಿರೋ ರೈತರ ಬಗ್ಗೆನೂ ತಾವೆಲ್ಲರೂ ಯೋಚನೆ ಮಾಡಬೇಕಾಯ್ತಿದ್ದೆ. ದಯಮಾಡಿ ನಾನು ಎಲ್ಲ ರೈತರಿಗೂ, ಎಲ್ಲ ರೈತರ ಪರವಾಗಿ, ಮಾಗಡಿ ರೈತರ ಪರವಾಗಿ, ಜನತೆಯ ಪರವಾಗಿ ನಾನು ನಿಮ್ಮನ್ನ ಕೇಳ್ಕೊಳ್ಳೋದೊಂದೇ, ನೀರಾವರಿ ವ್ಯವಸ್ಥೆಗೆ ಯಾರೂ ಅಡ್ಡಿಪಡಿಸೋದಕ್ಕೆ ಹೋಗಬೇಡಿ. ಅಡ್ಡಿಪಡಿಸೋದ್ರಿಂದ ಯಾವುದೇ ರೀತಿ ನಿಮಗೆ ಕೆಲಸ ಆಗಲ್ಲ. ದಯಮಾಡಿ ನಮಗೂ ನೀರು ಕೊಡಬೇಕು ಅಂತ ಹೇಳಿ ಈ ಹೋರಾಟಕ್ಕೆ ನಾವು ಇವತ್ತು ನಾಂದಿ ಆಡಿದ್ದೀವಿ. ಇವತ್ತು ಏನು ಸ್ಟಾರ್ಟ್ ಮಾಡಿರೋದ್ರಿಂದ ದಯಮಾಡಿ ಇದನ್ನು ಮುಂದೆ ಉಗ್ರ ರೂಪಕ್ಕೆ ತಗೊಂಡೋಗೋಕ್ಕೆ ನೀವು ಕೂಡ ಆಸ್ಪದ ಕೊಡಬಾರ್ದು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಗಡಿ ತಾಲೂಕು ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಅಧ್ಯಕ್ಷರಾದ ವೀರಭದ್ರ ಅವರ ಮತ್ತು ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಪ್ರಸಾದ್ ಗೌಡರ ಮುಂಚೂಣಿಯಲ್ಲಿ ಇವತ್ತು ಚುನಾವಣೆ ಸಂದರ್ಭ ನಾವು ಡಿ ಸಿ ಅವ್ರನ್ನೇ ಸ್ಥಳಕ್ಕೆ ಬರಬೇಕು ಅನ್ನೋದು ಆಗ್ರಹ ಇತ್ತು. ಆದರೆ ಚುನಾವಣೆ ಸಂದರ್ಭದಲ್ಲಿ ಅನಿವಾರ್ಯ, ತಹಸೀಲ್ದಾರ್ ಮುಖೇನ ಡಿ ಸಿ ಅವ್ರಿಗೆ ಪತ್ರ ಮುಖೇನ ಕೊಡುವಂಥ ಮುಖೇನ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇದಕ್ಕೆ ಮುಂಚೆ ನಾನು ಈಗಾಗಲೇ ನಮ್ಮ ತಾಲೂಕಿನ ಎಲ್ಲ ನಮ್ಮ ಲೋಕೇಶ್ ಅವರೆಲ್ಲ ಒಟ್ಟಿಗೆ ಬಂದು ನಮ್ಮ ರೈತ ಸಂಘದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ನಮ್ಮ ಜೇರಮಣ್ಣ ಇಲ್ಲೇ ಇದೆ, ಜೇರಮಣ್ಣ, ಲಕ್ಷ್ಮಣ್ಣು, ಅನೇಕ ಬಸವಣ್ಣ ಎಲ್ಲರೂ ಸೋಮೇಶ್ವರ ದೇವಾಲಯದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಕ್ಕೆ ಕೂತಿದ್ವಿ. ಆ ಕೂತಿದ್ದಂಥ ಸಂದರ್ಭದಲ್ಲಿ ನನ್ನನ್ನು ಕರೆದು ನಾನು ಹೋಗಿ ಅಲ್ಲಿ ಭಾಗವಹಿಸಿ ಅವ್ರಿಗೆ ಮನವಿಯನ್ನು ಮಾಡಿದ್ದೆ. ನಾನು ಈ ತಾಲೂಕಿನ ಒಬ್ಬ ರೈತನ ಮಗ, ಎಲ್ಲೋರಿಗೆ ಕಲ್ಲು ಹೊಡೆದ್ರೆ ನನಗೆ ಬೀಳಲಿಲ್ಲ ಅನ್ನೋಂಗಿಲ್ಲ, ಯಾರು ಹೊಡೆದ್ರು ಗಾಜಿನ ಮನೆಯೇ ಪೀಸ್ ಪೀಸ್ ಹಾಗೆ ಆಗ್ತದೆ. ಅದು ತುಮಕೂರಲ್ಲಿ ಹೊಡೆದಿದ್ದು ಮಾಗಡಿಗೆ ಇವಾಗ ಬಿದ್ದಿದೆ, ಮಾಗಡಿಯಿಂದ ವಾಪಸ್ ನಾವು ಬೆಳೆಸೋದು ಬೇಡ, ಮಾಗಡಿಯಿಂದ ವಾಪಸ್ ನಾವು ಬೆಳೆಸೋದು ಬೇಡ. ಅದಕ್ಕೆ ಅವರು ಹುಷಾರಾಗಿ ಇವತ್ತು ಈ ಶಾಸನ, ಈ ಅಮೆಂಡ್ಮೆಂಟ್, ಈ ಕಾನೂನು ತಿದ್ದುಪಡಿ, ಈ ಹೋರಾಟ ಮಾಡ್ತಾ ಇರೋದಂತಲ್ಲ ಸಚಿವರು, ಮಾಜಿ ಸಚಿವರು ಅವತ್ತು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು ಅನ್ನೋದು ಒಂದು ಪ್ರಶ್ನೆ. ಅವತ್ತು ಹಂಚಿಕೆ ಆಗುವಾಗ ಇಡೀ ತುಮಕೂರಿನ ಜಿಲ್ಲೆಯ ಅನೇಕ ಶಾಸಕರು ಇರ್ಬೋದು, ಲೋಕಸಭಾ ಸದಸ್ಯರು ಅಲ್ಲಿ ಇದ್ದಾರೆ. ಇವತ್ತು ಅವತ್ತು ಯಾಕೆ ಈ ಮಾತನ್ನು ಎತ್ತಲಿಲ್ಲ ಚಕಾರ, ಅಲ್ಲಿ ಒಂದು ಸಭೆಯಲ್ಲಿ ಯಾಕೆ ಈ ಒಂದು ಪ್ರಸ್ತಾವನೆ ಮಾಗಡಿ ನೀರು ಕೊಡೋಕ್ಕಾಗಲ್ಲ ಅಂತ ಚರ್ಚೆ ಆಗಿಲ್ಲ, ಯಾಕೆ ಚರ್ಚೆ ಮಾಡಲಿಲ್ಲ? ಇದೆಲ್ಲ ಬಿಟ್ಟು ಹಿಂದೆ ಸನ್ಮಾನ್ಯ ಬಾಲಕೃಷ್ಣ ಅವರು, ಎಚ್ ಎಂ ರೇವಣ್ಣ ಅವರು ಹೇಮಾವತಿ ನೀರು ಮಾಗಡಿಗೆ ತರಬೇಕು ಅಂತ ಒಟ್ಟಾಗ ಬಾಲಕೃಷ್ಣ ಅವರು ಮಾಗಡಿ ಕೋಟೆ ಮೈದಾನದಲ್ಲಿ, ಮಾಗಡಿ ಕೆಂಪೇಗೌಡರು ಕೋಟೆ ಮೈದಾನದಲ್ಲಿ ನೀರು ತರೋಕ್ಕಾಗುತ್ತಾ ಅಂತ ಸಾಧ್ಯನಾ ಅಂತ ಹೇಳಿದರು. ಅದು ನನಗೆ ಗೊತ್ತಿಲ್ಲ. ಈಗ ಪ್ರಸಾದ್ ಗೌಡರು ಹೇಳ್ತಾ ಇದ್ರು ಇನ್ನೊಂದು ಲಿಂಕ್ ಆಗೋದ್ರೆ ನೀರನ್ನು 15 ದಿವಸದಲ್ಲಿ ಮಾಗಡಿಗೆ ಹರಿತದೆ. ಸರ್ಕಾರನೇ ನಿಮ್ಮದೇ ಇದೆ ಮಾನ್ಯ ಬಾಲಣ್ಣ ಅವರೇ, ಸರ್ಕಾರನೇ ನಿಮ್ಮದೇ ಇದೆ. ನೀರಾವರಿ ಸಚಿವರು ನಮ್ಮ ಜಿಲ್ಲೆಯವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಉಪ ಮುಖ್ಯಮಂತ್ರಿಗಳು, ತಾವು ಹೇಳಿ ತಾವು ಮಾತಾಡಿ ಈ ಕಾಮಗಾರಿ ನಿಲ್ತಿರೋದನ್ನ ಪ್ರಾರಂಭ ಮಾಡೋದಕ್ಕೆ ಸೂಚನೆ ಕೊಡಿಸಿ. ಸಾಧ್ಯವಾಗಲಿಲ್ಲ ಅಂದರೆ ಪಕ್ಷಾತೀತವಾಗಿ ಎರಡು ಜಿಲ್ಲೆಯ ಮುಖಂಡರನ್ನ ಸಭೆ ಕರೀಲಿ. ಸಭೆ ಕರೆದು ಹಿಂದೆ ಆಗಿರ್ತಕ್ಕಂಥ ಕಾನೂನಿಗೆ ಅಡ್ಡಿ ಯಾರೂ ಇಲ್ಲ, ನಾವು ಕಾನೂನು ವಿರುದ್ಧ ಅಲ್ಲ. ಇವತ್ತು ಕಾನೂನು ವಿರುದ್ಧ ಮಾಡ್ತಾವ್ರಿಗೆ ತಿಳಿ ಹೇಳಿ ಸರಿಪಡಿಸಿ ಹಿಂದೆ ಏನು ಅಮೆಂಡ್ಮೆಂಟ್ ಆಗಿದೆ ಆ ಅಮೆಂಡ್ಮೆಂಟ್ ಪ್ರಕಾರ ಕಾಮಗಾರಿನೂ ಪ್ರಾರಂಭ ಆಗಲಿ, ನೀರೂ ಮಾಗಡಿಗೆ ಬರಲಿ. ಬರೀ ತುಮಕೂರು ಕುಣಿಗಲ್ಲೇ ಕುಡಿದ್ರೆ ಸಾಲದು. ಚಾನಲ್ ಏನು ಅಲ್ಲೊಂದಕ್ಕೆ ಸೀಮಿತ ಅಲ್ಲ, ಈ ತೆರಿಗೆ ಹಣ ಮಾಗಡಿ ತಾಲೂಕಿನ ಜನತೆ ತೆರಿಗೆ ಹಣನೂ ಅಲ್ಲಿ ಹೋಗಿದೆ. ಆ ತೆರಿಗೆ ಹಣನೂ ಇಲ್ಲಿ ಹರಿಲಿ, ತೆರಿಗೆ ಕಟ್ಟಿದಂಥ ರೈತನಿಗೂ ಒಂದು ಖುಷಿ ಆಗಲಿ ಅನ್ನೋದಕ್ಕೊಂದು ಗಮನವನ್ನು ಸೆಳೆಯುತ್ತಾ, ಈ ಗಮನ ಸೆಳೆಯೋದು ಇಷ್ಟೇ, ಯಾವುದೇ ವ್ಯಕ್ತಿ ಮೇಲಲ್ಲ, ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ, ಯಾವುದೇ ಕಾನೂನು ವಿರುದ್ಧ ಅಲ್ಲ, ಕಾನೂನು ಪರವಾಗಿ ನಿಂತಿರ್ತಕ್ಕ. ಇವತ್ತೇನು ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಯಾರಿದ್ದನೂ ಸಾಧ್ಯ ಇಲ್ಲ. ಹಂಗೇನೇನೇ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಈ ಎರಡು ಜಿಲ್ಲೆಗೆ ನೀರಾವರಿಗೆ ಸಂಬಂಧಪಟ್ಟಂಗೆ ಅಮೆಂಡ್ಮೆಂಟ್ ಆಗಿರ್ತಕ್ಕಂಥದ್ದು ಕಾನೂನು ಆಗಿರೋದು, ಕಾನೂನನ್ನ ಜಾರಿ ಮಾಡಿ, ಕಾನೂನಿಗೆ ಯಾರೂ ಅಡ್ಡಿ ಬರಬೇಡಿ. ಅಡ್ಡಿ ಬರೋರಿಗೆ ಕಾನೂನನ್ನ ಮನವರಿಕೆ ಮಾಡಿಕೊಟ್ಟು ಕ್ಲಿಯರ್ ಮಾಡಿಕೊಟ್ಟು ಆದಷ್ಟು ಬೇಗ ಮಾಗಡಿ ತಾಲೂಕಿಗೆ ಹೇಮಾವತಿ ಬರೋ ನೀರು ಬರೋವಂಥದ್ದಾಗಬೇಕು.
ಏನು 96 ಕೋಟಿ ರೂಪಾಯಿ ಸರ್ಕಾರ ಮಂಜೂರಾಗಿದೆ. 969 ಕೋಟಿನೇ ಏನಾಗಿದೆ, ಅದು ಬೇಗ ರಿಲೀಸ್ ಆಗಬೇಕು. 66 ಕೆರೆಗಳಿಗೂ ನೀರು ತುಂಬಿಸುವಂಥದ್ದಾಗಬೇಕು. ನಮ್ಮ ಮಾಗಡಿ ತಾಲೂಕು ಕೆಂಪೇಗೌಡರು ಬೆಂಗಳೂರು ಆಳಿದ್ರು ಅಂತದಿದೆ, ಕೆಂಪೇಗೌಡರು ಮಂಡ್ಯ ಆಳಿದ್ರು ಅಂತ ಇದೆ, ಮಂಡಿ ಕೆಂಪೇಗೌಡರು ಕೋಲಾರ ಆಳಿದ್ರು ಅಂತ ಇದೆ. ಆದರೆ ಮಾಗಡಿಗೆ ಒಂದು ಕೆಂಪೇಗೌಡರು ಯಶಸ್ಸು ಶಾಶ್ವತ ಉಳಿಬೇಕು. ಶಾಶ್ವತ ಉಳಿಬೇಕಾದ್ರೆ ಎಲ್ಲೆಲ್ಲೋ ಕೆರೆಗಳನ್ನ ಮಾಡಿ ಉಳಿಸಿದ್ದಲ್ಲ, ಮಾಗಡಿ ಮೂಲ ಉಳಿಬೇಕು. ಆ ಉಳಿಬೇಕಾದ್ರೆ ಅದಕ್ಕೆ ಪಕ್ಷಾತೀತ ಬಗ್ಗೆ ಬಾಲಣ್ಣವರು 24ನೇ ತಾರೀಕೇನು ನಿರ್ಣಯ ತೆಗೆದುಕೊಂಡಿದೆ. ರೈತ ಸಂಘ ಎಲ್ಲ ಸಂಘ ಸಂಸ್ಥೆಗಳು ಪಕ್ಷಾತೀತವಾಗಿ 24ನೇ ತಾರೀಕು ಬಾಲಣ್ಣವರು ಈ ಒಂದು ಮಾಗಡಿ ತಾಲೂಕಿನ ಹಿತಚಿಂತನೆಗೆ, ಮಾಗಡಿ ತಾಲೂಕಿನ ರೈತರಿಗಾಗ್ತಾ ಇರತಕ್ಕಂಥ ಅನ್ಯಾಯದ ವಿರುದ್ಧ, ಮಾಗಡಿ ತಾಲೂಕಿನ ತೆರಿಗೆ ಹಣ ನಿಲ್ತಿರೋ ಕೆಲಸ ನಿಲ್ಸಕೊಂಡಿರೋದ್ರ ವಿರುದ್ಧ ಧ್ವನಿ ಎತ್ತಬೇಕು. ಅವತ್ತು 24ನೇ ತಾರೀಕು ಬಾಲಣ್ಣನೂ ಭಾಗವಹಿಸ್ಬೇಕು, ಎಂ ಮಂಜಣ್ಣನೂ ಭಾಗವಹಿಸ್ಬೇಕು, HM ರೇವಣ್ಣವ್ರ ಆಸೆ ಈಡೇರಬೇಕು. HM ರೇವಣ್ಣವ್ರ ಆಸೆ ಈಡೇರಿಸ್ತಾರೆ ಅಂತ ಬಾಲಣ್ಣನನ್ನು ನಂಬಿದ್ದೀನಿ. ಸನ್ಮಾನ್ಯ DK ಶಿವಕುಮಾರ್ ಇನ್ನು ರಿಜಲ್ಟ್ ಸಚಿವರು ಇಲ್ಲೇ ಇದ್ದಾರೆ ನಮ್ಮ ಜಿಲ್ಲೆಯವರು, ಅದಕ್ಕೆ ಪೂರಕವಾಗಿ ಇದನ್ನು ತುರ್ತಾಗಿ ಜಾಸ್ತಿ ಬೆಳೀದಾನೆ. ಇದೇನು ನಿಮಗೇನು ಸಮಸ್ಯೆ ಅಲ್ಲ, ಒಂದೇ ಗಂಟೆ ಸಮಸ್ಯೆ ಅಂತ ನಾನು ಭಾವಿಸಿದ್ದೀನಿ. ಇಡೀ ರಾಜ್ಯದ ಸಮಸ್ಯೆನ, ಇಡೀ ದೇಶದ ಸಮಸ್ಯೆನೆಲ್ಲ ಎದುರಿಸ್ತೀರಿ, ಪರಿಹಾರ ಮಾಡ್ತೀರಿ. ಈ ಎರಡು ಜಿಲ್ಲೆದು 1 ಗಂಟೆ ಸಮಸ್ಯೆ ಅಷ್ಟೇ. ಎರಡೂ ಜಿಲ್ಲೆ ಮುಖಂಡರನ್ನ ತುರ್ತಾಗಿ ಸಭೆ ಕರೆಯೋದಕ್ಕೆ ನೀತಿ ಸಮಿತಿ ಏನಿಲ್ಲ, ಸಭೆ ಸಮಾರಂಭ ಕರೆಯೋದಕ್ಕೆ, ಈ ತುರ್ತು ಸಭೆ ಕರೆಯೋದಕ್ಕೆ ನೀತಿ ಸಮಿತಿ ಏನಿಲ್ಲ. ಕೂಡಲೇ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯ ಸಚಿವರಾದಂಥ ನೀರಾವರಿ ಸಚಿವರಾದ DK ಶಿವಕುಮಾರ್ ಅವರಿಗೆ ನಾನು ಆಗ್ರಹ ಮಾಡ್ತೀನಿ, ಭಾರತೀಯ ಜನತಾ ಪಾರ್ಟಿ ಪರವಾಗಿಲ್ಲ, ಮಾಗಡಿ ಜನತೆ ಪರವಾಗಿ ಆಗ್ರಹ ಮಾಡ್ತಾ ಇದ್ದೀನಿ, ಎರಡೂ ಜಿಲ್ಲೆಯ ಮುಖಂಡರನ್ನ ಕರೆದು ಕೂಡಲೇ ಇತ್ಯರ್ಥ ಮಾಡಿ ಆ ಕಾಮಗಾರಿಗೆ ಅಡ್ಡ ನಿಲ್ಲುವಂಥದಕ್ಕೆ ಅವರಿಗೆ ಜ್ಞಾನೋದಯ ಮಾಡಿಸಿ ತೆರವು ಮಾಡಿಕೊಡ್ಬೇಕು, ಕಾಮಗಾರಿ ಪೂರ್ಣ ಪ್ರಾರಂಭ ಮಾಡಬೇಕು ಅಂತೇಳಿ ನಾನಿವತ್ತು ಈ ಒಂದು ಸ್ಥಳದಿಂದ ಸಾಂಕೇತಿಕವಾಗಿ ಏನು ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡಿದೆ, ಮುಂದಿನಲ್ಲಿ ವಿಧಾನಸಭೆಯಲ್ಲೂ ಸಹಿತ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರ ಗಮನವನ್ನು ಸೆಳೆಯೋ ಅನ್ನೋದಕ್ಕೆ ಮುಂಚೆ ಅಲ್ಲಿ ಉತ್ತರ ಕೊಡೋದಲ್ಲ, ಇಲ್ಲಿ ಉತ್ತರ ಕೊಡಿ ಫಸ್ಟು ಜಿಲ್ಲೆಗೆ, ಜಿಲ್ಲೆಯ ಒಬ್ಬ ಕಾರ್ಯಕರ್ತ ಒಬ್ಬ ರೈತನಿಗೆ ಉತ್ತರ ಕೊಡಿ, ವಿಧಾನಸಭೆಯಲ್ಲಿ ಉತ್ತರ ಕೊಡೋದು ಬೇಡ, ಅಲ್ಲಿಗೆ ಆಗೋದು ಬೇಡ, ಇಲ್ಲೇನೇನೆ ಕೋಡ್ನ ಕ್ಲಿಯರ್ ಮಾಡಿ ಅಂತೇಳಿ ಎರಡೂ ಜಿಲ್ಲೆ ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ನಡಿಬೇಕು. ಅವರು ನಮ್ಮ ತಾಲೂಕಿನ ಜವಾಬ್ದಾರಿಯುತವಾಗಿ ತೆಗೆದುಕೊಂಡು ನಿಮ್ಮ ಜೊತೇಲಿ ನಾವಿದ್ದೇವೆ, ಬಾಲಣ್ಣವ್ರ ಜೊತೇಲಿ ನಾವಿದ್ದೇವೆ, ಕರ್ಕೊಂಡೋಗ್ಲಿ. ಅವ್ರು ಆಗಲಿಲ್ಲ ಅಂದರೆ ಬಾಲಣ್ಣವರು, ಅವ್ರ ಮಾತು ಕೇಳಲಿಲ್ಲ ಅಂದರೆ DK ಶಿವಕುಮಾರ್ ಅವರು, ನಾವು ಬಂದು ಕೇಳ್ತೀವಿ, ಟೈಮ್ ಫಿಕ್ಸ್ ಮಾಡಲಿ. ಹೇಮಂಜಣ್ಣವ್ರು ಕರ್ಕೊಂಬರ್ತೀನಿ, HM ರೇವಣ್ಣವ್ರು ಕರ್ಕೊಂಬರ್ತೀವಿ, ನಾವೆಲ್ಲ ನಿಮ್ಮ ಜೊತೇಲಿ ಬರ್ತೀವಿ ಬಾಲಣ್ಣ. ದಯವಿಟ್ಟು ಬೇಗ, ಹಿಂದೆ ನೀವೆಲ್ಲ ಕೋಟೆ ಮೈದಾನದಲ್ಲಿ ಹೇಳಿದ್ರಿ ಹೇಮಾವತಿ ಬಂದ್ಬಿಡ್ತಾಳ ಮಾಗಡಿಗೆ ಅಂತ, ಅವತ್ತೇನೋ ಒಂದು ಭಾಷೆ ಬಳಸಿದ್ರಿ, ನಾನು ಆ ಭಾಷೆ ಹೇಳಕ್ಕೆ ಹೋಗಲ್ಲ. ಇವತ್ತು ಬರುವಂಥ ಸ್ಥಿತಿಯಲ್ಲಿದೆ ಸರ್ಕಾರ, ಎಲ್ಲ ರೀತಿಯಲ್ಲಿ ಪೂರಕವಾಗಿ ತಯಾರಾಗಿದೆ, ರೈತರಿಗೆ ಖುಷಿ ಪಡಿಸುವಂಥ ದಿವಸ ನೀವೇ ಶಾಸಕರಿದ್ದೀರಿ, ನೀವೇ ಉದ್ಘಾಟನೆಯನ್ನು ಮಾಡ್ತೀರಿ, ನಿಮ್ಮ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಆಗ್ತದೆ, ನಾವು ನಿಮಗೆ ಬೆಂಬಲ ಇದ್ದೀವಿ. ತಾಲೂಕಿನ ಜನತೆಗೆ ಆಗಬೇಕು ಅನ್ನೋದು ನಮ್ಮ ಆಸೆ, ಆ ಆಸೆ ಪೂರೈಸೋದು ನಿಮ್ಮ ಜವಾಬ್ದಾರಿ. ನೀವೇನೆ ಬೇಗ ಇದು ಇತ್ಯರ್ಥ ಮಾಡ್ತೀರಾ ಅಥವಾ ನಮ್ಮೆಲ್ಲ ಪಕ್ಷಾತೀತ ಕರೆದು ನಾವು ಬರೆಯ ತಯಾರಾಗಿದ್ದೀವಿ. DK ಶಿವಕುಮಾರ್ ಅವ್ರ ಹತ್ರ ಅಲ್ಲೇ ಕೇಳ್ತೀವಿ, ನಿಮ್ಮ ಕಣನೇ ಕೇಳ್ತೀವಿ, ಅದಕ್ಕೆ ಟೈಮ್ ಫಿಕ್ಸ್ ಮಾಡಿ ಸಭೆ ಕರೀರಿ, ನಾವು ಬಂದು ಚರ್ಚೆ ಮಾಡೋಕ್ಕೆ ತಯಾರಾಗಿದ್ದೀವಿ ಅಂತೇಳಿ ನಾನು ಬಾಲಣ್ಣವ್ರಲ್ಲಿ ವಿನಂತಿ ಮಾಡ್ತಾ ಹೇಮಂಜಣ್ಣವರು ಇದಕ್ಕೆ ಸಹಕಾರವನ್ನು ಕೊಡಬೇಕು, ಬರ್ತಾರೆ ಅಂತ ವಿಶ್ವಾಸ ಎರಡೂ ಪಕ್ಷದ ನಮ್ಮ ಭಾರತೀಯ ಜನತಾ ಪಾರ್ಟಿ JDS ಎರಡೂ ಬರ್ತೀವಿ ನಿಮ್ಮ ಜೊತೆಯಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಒಟ್ಟಾರೆ ಈ ಬೆಂಕಿ ಹಚ್ಚೋದು ಬೇಡ, ಆರಿಸೋದು ನೋಡಿ, ರೈತರ ಕಿಚ್ಚಿಗೆ ಧಕ್ಕೆ ತರುವಂಥ ಕೆಲಸ ಈ ಸರ್ಕಾರ ಮಾಡಬಾರ್ದು. ಯಾರೇ ಮಾಡಿದ್ರು ಅವರಿಗೆ ತಕ್ಕ ಪಾಠ ಕಲಿಸಿ ಸುಲಲಿತವಾಗಿ ಎರಡೂ ಜಿಲ್ಲೆಯ ಜನತೆ ನೆಮ್ಮದಿ ಇರೋಂಗೆ, ನೆಮ್ಮದಿಯಾಗಿ ವಾತಾವರಣ ಮಾಡೋದಕ್ಕೆ, ನೆಮ್ಮದಿ ಜೀವನ ಮಾಡೋದಕ್ಕೆ, ಅಸನ್ಮುಖರಾಗಿ ರೈತರಲ್ಲಿ ಮಕ್ಕದಲ್ಲಿ ಅಸನ್ಮುಖರಾಗೋಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನಾಗಿ ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಈ ಕ್ಷೇತ್ರ ಶಾಸಕರಿಗೆ ನಾನು ವಿನಂತಿಯನ್ನು ಮಾಡ್ತೀನಿ. ಪ್ರಸಾದ್ ಗೌಡರು ಮತ್ತು BJP ತಾಲೂಕು ಅಧ್ಯಕ್ಷ ಅಂತ ವೀರಭದ್ರಪ್ಪನವರು ಸಹ ಸಾಂಕೇತಿಕವಾಗಿ ತಹಶೀಲ್ದಾರಿಗೆ ಮನವಿ ಕೊಡೋ ಮುಖಾಂತರ ಒಂದು ವರಂಟ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಜಿಲ್ಲಾ ಜೇರಮಣ್ಣರು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಮತ್ತು ಬಸವರಾಜ ಅಣ್ಣರು ಮತ್ತು ನಮ್ಮ ಪ್ರಸಾದ್ ಗೌಡರ ಜೊತೆಗೆ ತಾಲೂಕಿನ
ಜಿ ಮಂಜಣ್ಣರು ಮತ್ತು ಶಾಸಕರು ಬಾಲಣ್ಣರು ಅದರ ಜೊತೆಗೆ ಹಿರಿಯರಾದಂಥ ಎಚ್ ಎಂ ರೇವಣ್ಣರು ದಿನಾಂಕ 24ನೇ ತಾರೀಕು ಬರೋರು ಎಂಟು ಪಸ್ಟ್ನಲ್ಲಿ ರಸ್ತೆ ತಡೆ ಹೈವೇ ರಸ್ತೆ ತಡೆ ತಡೆದು ಪ್ರತಿಭಟನೆ ಮಾಡಬೇಕಾಗಿ ತೀರ್ಮಾನ ಮಾಡಿದೆ ಎಲ್ಲ ಸಂಘಟನೆಗಳು ತೀರ್ಮಾನ ಮಾಡಿದೆ ಮತ್ತು ಎಲ್ಲ ಚಿತ್ರನಟ ಅಧ್ಯಕ್ಷರುಗಳು ತಾಲೂಕಿನ ಎಲ್ಲ ಸಂಘಟನೆಗಳು ಈ ಹೋರಾಟಕ್ಕೆ ಬಂದು ಈ ತಾಲೂಕಿನ ರೈತರ ನೀರಿಗಾಗಿ ಹೋರಾಟ ಮಾಡಬೇಕಾದಂಥ ಅವಶ್ಯಕತೆ ಬಿದ್ದಿದೆ. ಇದನ್ನು ಸದುಪಯೋಗ ಪಡಿಸ್ಕೊಂಡು ತಾಲೂಕಿನ ರೈತರಿಗಾಗಿ ಎಲ್ಲರೂ ಹೋರಾಟ ಬರಬೇಕು ಮನವಿ ಮಾಡ್ಕೊತಾ ಇದ್ದೀನಿ. ಮಾಧ್ಯಮ ಮಿತ್ರರು ಅಷ್ಟೇ, ಅವ್ರಿಗೂ ಇದರಲ್ಲಿ ಪಾಲಿದೆ, ಅವರೂ ಸಹ ಬಂದು ಹೋರಾಟ ಬರಬೇಕು. ದಿನಾಂಕ 24ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಮರೂರ್ ಆ್ಯಂಡ್ ಫಸ್ಟ್ನಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರುಗಳು, ಪುರಸಭಾ ಸದಸ್ಯರು ಇರ್ಬೋದು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇರ್ಬೋದು, ಪುರಸಭಾ ಅಧ್ಯಕ್ಷಗಳು ಇರ್ಬೋದು, ಇದನ್ನೇ ಆಹ್ವಾನ, ಮಾಜಿ ಆಗಲಿ ಯಾರಿದ್ರು ಇದನ್ನೇ ಆಹ್ವಾನ ಅಂತ ಹೇಳಿದ್ರು. ದಯಮಾಡಿ ಹೋರಾಟಕ್ಕೆ ಬಂದು ತಾಲೂಕಿನ ರೈತರ ಪರವಾಗಿ ನಿಲ್ಲಬೇಕಾಗಿ ನಾನು ತಮ್ಮ ಅವರಲ್ಲಿ ಮನವಿ ಮಾಡ್ತೇನೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.